ನಮಸ್ತೆ ಗೆಳೆಯರೇ, ನಾನು ನಿಮ್ಮ ಶ್ರೀನಿವಾಸ. ಇವತ್ತು ಪಿತೃಪಕ್ಷಗಳ ಬಗ್ಗೆ, ಪಿತೃಪಕ್ಷದಲ್ಲಿ ನಾವು ಮಾಡಬೇಕಾದಂಥ ಆಚಾರ ವಿಚಾರಗಳ ಬಗ್ಗೆ ತಿಳಿಸ್ಕೊಡಕ್ಕೆ ಬಂದಿದ್ದೀನಿ ಗೆಳೆಯರೇ. ಸರ್ವ ಕಾರ್ಯಗಳಲ್ಲೂ ಪಿತೃಕಾರ್ಯವು ಬಹಳ ಶ್ರೇಷ್ಠವಾದದ್ದು. ಪಿತೃಕಾರ್ಯಗಳನ್ನು ನಾವು ಸರಿಯಾಗಿ ಮಾಡದೆ ಹೋದ ಪಕ್ಷದಲ್ಲಿ ಅಭಿವೃದ್ಧಿಯಲ್ಲಿ ಕುಂಠಿತವಾಗುತ್ತದೆ. ಮಕ್ಕಳ ವಿದ್ಯಾಭ್ಯಾಸ ಸರಿಯಾಗಿ ಆಗುವುದಿಲ್ಲ, ಮನೆಯ ವಾತಾವರಣ ಅಷ್ಟು ಉತ್ತಮವಾಗಿರೋದಿಲ್ಲ, ಮತ್ತು ಯಾವುದೇ ರೀತಿಯಾದ ಹೇಳಿಗೆ ನಾವಾಗಲಿ ನಮ್ಮ ಮಕ್ಕಳಾಗಲಿ ಆಗೋದಿಲ್ಲ. ಹಾಗಾಗಿ ಗುರು ಕಾರ್ಯ, ದೈವ ಕಾರ್ಯ, ಪಿತೃಕಾರ್ಯ, ಈ ಮೂರುಗಳಲ್ಲಿ ಪಿತೃಕಾರ್ಯವೇ ಬಹಳ ಮುಖ್ಯವಾದದ್ದು. ಈ ಪಿತೃಕಾರ್ಯವು ನಮ್ಮನ್ನು ಬಹಳ ಉನ್ನತವಾದ ಸ್ಥಾನಕ್ಕೆ ಕೊಂಡೊಯ್ಯುತ್ತದೆ. ಆದ್ದರಿಂದ ಈ ಪಿತೃಪಕ್ಷದಲ್ಲಿ ಪಿತೃಗಳ ಕಾರ್ಯವನ್ನು ನಾವು ಯಾವ ರೀತಿ ಮಾಡಬೇಕು, ಈ ಬರೋ 15 ದಿವಸಗಳ ಕಾಲ ನಾವು ಯಾವ ರೀತಿಯಾಗಿ ಮನೆಯಲ್ಲಿ ಆಚಾರ ವಿಚಾರಗಳನ್ನು ಮಾಡ್ಕೋಬೇಕು, ಪಿತೃಗಳ ಸಂತೋಷವಾಗಬೇಕಾದ್ರೆ ಯಾವ್ಯಾವ ರೀತಿ ನಾವು ನಡ್ಕೋಬೇಕು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಗೆಳೆಯರೇ. ಮೊದಲಿಗೆ ನಾವು ಯಾವುದೇ ರೀತಿಯಾದ ದೂರ ಪ್ರಯಾಣವನ್ನು ನಿಷೇಧಿಸಬೇಕು. ಮೊದಲು ನಾವು ಮಾಡಬೇಕಾದ ಕಾರ್ಯ ದೂರ ಪ್ರಯಾಣವನ್ನು ಈ ಪಿತೃಪಕ್ಷಗಳಲ್ಲಿ ಮುಟುಕುಗೊಳಿಸಿದರೆ ತುಂಬ ಉತ್ತಮವಾಗುತ್ತದೆ. ನಂತರ ಮನೆ ಮುಂದೆ ಉಸಿರಿನ ಮುಂದೆ ನಾವು ಹಾಕುವಂಥ ರಂಗೋಲಿಯನ್ನು ಈ 15 ದಿನಗಳ ಕಾಲ ತಾತ್ಕಾಲಿಕವಾಗಿ, ಅಂದರೆ ಈ 15 ಪಿತೃಪಕ್ಷಗಳ ಕಾಲದಲ್ಲಿ ನಾವು ಆ ರಂಗೋಲಿಯನ್ನು ಉಸಿರಿನ ಮುಂದೆ ಹಾಕುವಂಥ ರಂಗೋಲಿಯನ್ನು ಹಾಕದೇ ಇದ್ದರೆ ಉತ್ತಮ. ಯಾಕೆಂದರೆ ರಂಗೋಲಿಯು ದೈವತ್ವವನ್ನು ಆಕರ್ಷಣೆ ಮಾಡುತ್ತದೆ. ಪಿತೃಗಳು ಈ 15 ದಿನಗಳ ಕಾಲ ತಮ್ಮ ಗೃಹದಲ್ಲಿ ಬಂದು ವಾಸ ಮಾಡುತ್ತಾರೆ ಎನ್ನುವುದು ಪದ್ಧತಿ. ಹಾಗಾಗಿ ರಂಗೋಲಿಯು ದೈವತ್ವವನ್ನು ಆಕರ್ಷಣೆ ಮಾಡುವುದರಿಂದ ಪಿತೃಗಳು ಮನೆ ಒಳಗಡೆ ಬರೋದಕ್ಕಾಗಲಿ, ಅವರು ನಮಗೆ ಆಶೀರ್ವಾದ ಮಾಡೋದಕ್ಕಾಗಲಿ ಸಾಧ್ಯವಾಗುವುದಿಲ್ಲ. ಹಾಗಾಗಿ ಮನೆ ಉಸಿರಿನ ಮುಂದೆ ರಂಗೋಲಿ ನಿಷಿದ್ಧ. 15 ದಿನ ಸಾಧ್ಯವಾದಷ್ಟು ಮನೆಯಲ್ಲಿ ಪೂಜೆ ಮಾಡುವ ಸಮಯದಲ್ಲಿ, ಈ ಪಿತೃಕಾರ್ಯದಲ್ಲಿ ಮಾತ್ರ, ಪಿತೃಪಕ್ಷದ ಏನು 15 ದಿನ ಬರುತ್ತಲ್ಲ ಆ ಸಮಯದಲ್ಲಿ ಮಾತ್ರ ಮನೆಯಲ್ಲಿ ಪೂಜೆ ಮಾಡಬೇಕಾದರೆ ಘಂಟೆ ಶಬ್ದವಾಗಲಿ, ಜಾಂಗಟೆ ಶಬ್ದವಾಗಲಿ, ಶಂಕಾ ಶಬ್ದವಾಗಲಿ ಮಾಡಬಾರದು. ಅದು ಕೂಡ ದೈವತ್ವವನ್ನೇ ಆಕರ್ಷಣೆ ಮಾಡುತ್ತದೆ. ಹಾಗಾಗಿ ಅದನ್ನು ಕೂಡ ಈ 15 ದಿನಗಳ ಕಾಲ ನಿಷಿದ್ಧವಾಗಿರುತ್ತದೆ. ಮೂರನೆಯದು, ಸಾಧ್ಯವಾದಷ್ಟು ನಾವು ಪಿತೃಗಳ ಫೋಟೋಗಳಿಗೆ, ಪಿತೃಗಳ ಫೋಟೋವನ್ನು ನಾವು ದಕ್ಷಿಣಾಭಿಮುಖವಾಗಿ ಆಗಿರ್ತೀವಿ, ಆ ಪಿತೃಗಳ ಫೋಟೋಗಳಿಗೆ ಕೆಂಪು ಬಣ್ಣದ ಹೂಗಳನ್ನು ಹಾಕುವುದನ್ನು ನಿಷಿದ್ಧ ಮಾಡಿ. ಕೆಂಪು ಬಣ್ಣದ ಹೂಗಳು ಅಷ್ಟು ಉತ್ತಮವಲ್ಲ ಗೆಳೆಯರೆ. ನಂತರ ಪ್ರತಿದಿನ ಮನೆಯಲ್ಲಿ ಪ್ರತಿದಿನ ಶುದ್ಧವಾಗಿ ಈ ಪಿತೃಪಕ್ಷದ ಕಾಲದಲ್ಲಿ ಬೆಳಗಿನ ಜಾವ ಎದ್ದು ಶುದ್ಧವಾಗಿ ನಾವು ಯಾವುದಾದರೂ ಒಂದು ಆಹಾರವನ್ನು ನಾವೇನು ತಿಂಡಿ ಮಾಡೇ ಮಾಡ್ತೀವಿ ಮನೆಯಲ್ಲಿ, ಆ ತಿಂಡಿಯನ್ನು ಮೊದಲು ಮನೆ ಮೇಲೆ ಹೋಗಿ ಕಾಗೆಗೆ ಇಟ್ಟು ತದನಂತರ ನಾವು ಆಹಾರ ಸೇವನೆ ಮಾಡೋದು ಕೂಡ ಈ ಪಿತೃಪಕ್ಷ ಕಾಲದಲ್ಲಿ ನಮಗೆ ತುಂಬ ಒಳ್ಳೆಯದಾಗುತ್ತೆ, ಒಳ್ಳೆ ಪ್ರತಿಫಲ ಸಿಗುತ್ತೆ ಕೂಡ. ಯಾಕೆಂದರೆ ಪಿತೃಗಳು ಕಾಗೆಯ ರೂಪದಲ್ಲಿ ಬಂದು ನಮ್ಮನ್ನು ಆಶೀರ್ವಾದ ಮಾಡ್ತಾರೆ, ಕಾಗೆಯ ರೂಪದಲ್ಲಿ ಬಂದು ನಾವು ಇಟ್ಟಂಥ ಆಹಾರವನ್ನು ಸೇವನೆ ಮಾಡ್ತಾರೆ ಅನ್ನೋದು ಕೂಡ ಪದ್ಧತಿ. ಹಾಗಾಗಿ ಪ್ರತಿದಿನ ಬೆಳಗ್ಗೆ ನಾವು ಆಹಾರವನ್ನು ಸೇವನೆ ಮಾಡೋಕ್ಕಿಂತ ಮೊದಲು ಮನೆ ಮೇಲೆ ಹೋಗಿ ಸ್ಥಳವನ್ನು ಶುದ್ಧ ಮಾಡಿ ನಾವು ಮಾಡಿದಂಥ ಆಹಾರವನ್ನು ಇಟ್ಟು ಬಂದು ನಾವು ಆಹಾರ ಸೇವನೆ ಮಾಡೋದ್ರಿಂದ ಕೂಡ ಉತ್ತಮವಾದ ಪ್ರತಿಫಲ ಸಿಗುತ್ತೆ ಗೆಳೆಯರೆ. ಮತ್ತೆ ಸಾಧ್ಯವಾದಷ್ಟು ಮನೆಯಲ್ಲಿ ಯಾರೇ ಆಗಿರ್ಬೋದು ಪಿತೃಕಾರ್ಯಗಳನ್ನು ಮನೆಯಲ್ಲೇ ಮಾಡಿ, ಮನೆಯಲ್ಲಿ ಕೂಡ ಹಿರಿಮಗ ಮತ್ತು ಕೊನೆ ಮಗ ಯಾರಿರ್ತಾನೆ ಅವರ ಮನೆಯಲ್ಲಿ ಪಿತೃಕಾರ್ಯಗಳನ್ನು ಮಾಡುವುದು ತುಂಬ ಉತ್ತಮವಾದ ಪ್ರತಿಫಲ ಸಿಗುತ್ತದೆ. ಮನೆ ಹಿರಿ ಸೊಸೆ ಏನಿರ್ತಾಳೆ ಅವಳು ಪ್ರತಿ ದಿನಾನೂ
ಶುದ್ಧವಾಗಿ ಆಹಾರವನ್ನು ಮಾಡಿ ಪಿತೃಗಳಿಗೆ ಅಂದರೆ ಏನು ಮನೆ ಮೇಲೆ ನಾನು ಆಹಾರ ಹೇಳಿದ್ದೀನಿ, ಹಿರಿ ಸೊಸೆ ಮಾಡೋದ್ರಿಂದ ಮತ್ತೆ ಮನೆಯ ಕಿರಿ ಸೊಸೆ ಮಾಡೋದ್ರಿಂದ ಉತ್ತಮವಾದ ಪ್ರತಿಫಲ ಸಿಗುತ್ತದೆ. ಹಾಗಾಗಿ ಮನೆ ಹಿರಿ ಸೊಸೆ ದಯವಿಟ್ಟು ಪಿತೃಕಾರ್ಯದಲ್ಲಿ ಮನೆಯಲ್ಲಿ ತುಂಬಾ ಶುದ್ಧವಾಗಿದ್ದು ಪಿತೃಕಾರ್ಯಗಳನ್ನು ಮನೆ ಹಿರಿ ಸೊಸೆ ಮಾಡೋದ್ರಿಂದ ಮನೆ ಹಿರಿ ಮಗ ಮಾಡೋದ್ರಿಂದ ಕೂಡ ನಮಗೆ ಉತ್ತಮವಾದ ಪ್ರತಿಫಲ ಸಿಗುತ್ತೆ. ಈ 15 ದಿನಗಳ ಕಾಲ ಮನೆಯಲ್ಲಿ ಸಾಧ್ಯವಾದಷ್ಟು ಪೂಜೆ ಕೈಕಾರ್ಯಗಳಿಗಿಂತ ಪಿತೃಗಳ ಕಾರ್ಯವನ್ನು ಮಾಡೋದ್ರಿಂದ ಅವರ ಹೆಸರಿನಲ್ಲಿ 4 ಜನಕ್ಕೆ ಅನ್ನ ಹಾಕೋದ್ರಿಂದ ನಮಗೆ ಉತ್ತಮವಾದ ಪ್ರತಿಫಲ ಸಿಗುತ್ತೆ. ದಯವಿಟ್ಟು ಈ 15 ದಿನಗಳ ಕಾಲ ಯಾವುದೇ ರೀತಿಯಾದ ತೀರ್ಥಯಾತ್ರೆಗಳಾಗಿರ್ಬೋದು ಇನ್ನೊಂದು ಮತ್ತೊಂದನ್ನ ದಯವಿಟ್ಟು ನಿಷೇಧ ಮಾಡಿ ಸಾಧ್ಯವಾದಷ್ಟು ಮನೆಯಲ್ಲೇನೆ ಪಿತೃಗಳ ಕಾರ್ಯವನ್ನು ಮಾಡಿಕೊಂಡು ಅವರ ಮನಸ್ಸನ್ನು ಸಂತೋಷಪಡಿಸಿ ನಾವು ನಮ್ಮ ಮಕ್ಕಳು ಪಿತೃಗಳಿಂದ ಆಗುವಂತಹ ತೊಂದರೆಗಳಿಂದ ತಪ್ಪಿಸಿಕೊಂಡು ಪಿತೃಗಳನ್ನು ಸಂತೋಷ ಪಡಿಸೋಣ ಅಂತ ಹೇಳಿ ನಾನು ನಿಮ್ಮ ಶ್ರೀನಿವಾಸ. ತೊಂದರೆ ನಿಮ್ಮದು, ಪರಿಹಾರ ನನ್ನದು.